ಅಕ್ಟೋಬರ್ ಒಂದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಕೀರ್ತನೆಗಳು ಮೂವತ್ತೊಂಬತ್ತು ಒಂದು ಅನುಭವವುಳ್ಳ ಪ್ರತಿಯೊಬ್ಬ ವ್ಯಕ್ತಿಯು ಮೇಲ್ಕಂಡ ವಾಕ್ಯದಲ್ಲಿ ಕೊಟ್ಟಿರುವ ಹೇಳಿಕೆಯನ್ನು ಅಂದರೆ ನಾಲಿಗೆಯು ದೇಹದ ಬೇರೆ ಎಲ್ಲಾ ಅಂಗಾಂಗಗಳಿಗಿಂತ ಪ್ರಬಲವಾದ ಪ್ರಭಾವವನ್ನು ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಒಪ್ಪುತ್ತಾನೆ ಹಾಗೆಯೇ ಅನುಭವವು ನಮಗೆ ಬೋಧಿಸುವುದೇನೆಂದರೆ ನಾಲಿಗೆಯನ್ನು ಹೊರತು ಬೇರೆ ಯಾವ ಅಂಗಾಂಗವನ್ನಾದರೂ ನಾವು ಸುಲಭವಾಗಿ ಸ್ವಾಧೀನಪಡಿಸಿಕೊಳ್ಳಬಹುದು ಎಂಬುದಾಗಿ ಬಹುಪಾಲು ಜನರು ಒಪ್ಪುತ್ತಾರೆ ಈ ನಾಲಿಗೆಯು ಎಷ್ಟು ಎಂದರೆ ಪ್ರತಿಯೊಂದು ಆಶೆ ಮೋಹ ಮತ್ತು ಬಿದ್ದು ಹೋಗಿರುವ ಮಾನವ ಸ್ವಭಾವಗಳು ನಾಲಿಗೆಯನ್ನು ತನ್ನ ಸೇವಕನಾಗಿ ಅಥವಾ ಸಾಧನವಾಗಿ ಕೆಟ್ಟದ್ದನ್ನು ಮಾಡಲು ಉಪಯೋಗಿಸುತ್ತದೆ ಹೀಗಿರುವಲ್ಲಿ ಕ್ರೈಸ್ತನಾಗಿರುವವನು ಬಹು ಎಚ್ಚರಿಕೆಯಿಂದಿದ್ದು ಬುದ್ಧಿವಂತಿಕೆಯಿಂದ ನಾಲಿಗೆಯನ್ನು ಕ್ರಿಸ್ತಿಯ ನೂತನ ಮನಸ್ಸಿನ ಹತೋಟಿಯಲ್ಲಿಟ್ಟುಕೊಂಡು ಅದು ತಮಗೆ ಮತ್ತು ಇತರರಿಗೂ ಅಡಚಣೆ ಮಾಡದಂತೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುತ್ತಿರುವ ನಮ್ಮೆಲ್ಲರಿಗೂ ಸಹಾಯಕವಾಗುವಂತೆ ಉಪಯೋಗಿಸಬೇಕು ಆಮೇನ್